ಇವತ್ತು ನಾನು ದೋಸೆ ಜೊತೆಗೆ ಹಾಗೆಯೇ ಚಪಾತಿ ಜೊತೆಗೆ ಸೈಡ್ಸಾಗಿ ಯೂಸ್ ಮಾಡುವಂತಹ ಒಂದು ಜುಳುಕ ಅಥವಾ ಕಡಲೆ ಹಿಟ್ಟಿನಿಂದ ಮಾಡುವಂತಹ ಒಂದು ಬಾಜಿ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ತುಂಬಾನೇ ಟೇಸ್ಟಿ ಆಗಿರುತ್ತೆ, ಮಾಡೋದಕ್ಕೂ ಕೂಡ ತುಂಬ ಕಡಿಮೆ ಟೈಮ್ ಸಾಕಾಗತ್ತೆ, ಪಟಾಪಟ್ ಅಂತ ರೆಡಿ ಮಾಡ್ಕೊಬೋದು, ತುಂಬ ಇಂಗ್ರೀಡಿಯೆಂಟ್ಸ್ ಕೂಡ ಬೇಕಾಗಲ್ಲ, ತುಂಬಾನೇ ಟೇಸ್ಟಿ ಆಗಿರುತ್ತೆ. ಬನ್ನಿ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ರೆಸಿಪಿ ವೀಡಿಯೋನ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. ರೆಸಿಪಿನ ಮಾಡೋದಕ್ಕೆ ನಾನು ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದ್ದೀನಿ ಅಂತ ಮುಂಚೆ ನೋಡ್ಕೊಂಡು, ನಾನು ಒಂದು ಈರುಳ್ಳಿನ ಮೀಡಿಯಂ ಸೈಜಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ, ಹಾಗೆ ಒಂದು ಟೊಮೆಟೊನ ಕಟ್ ಮಾಡಿಟ್ಕೊಂಡಿದ್ದೀನಿ, ಜೊತೆಗೆ ಹಸಿಮೆಣಸನ್ನು ಕೂಡ ಇಟ್ಕೊಂಡಿದ್ದೀನಿ. ಒಂದು ಪುಟ್ಟು ಲೋಟದಲ್ಲಿ ಒಂದು ಲೋಟ ಕಡಲೆ ಹಿಟ್ಟನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ನಂತರ ನಾನಿಲ್ಲಿ ಒಗ್ಗರಣೆಗೆ ಅಂತ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಪಾತ್ರೆ ಸ್ವಲ್ಪ ಬಿಸಿಯಾದ ನಂತರ ಒಂದು 5-6 ಟೇಬಲ್ ಸ್ಪೂನ್ ಎಣ್ಣೆನ ಹಾಕೊತಿದ್ದೀನಿ. ನೀವು ಅಡುಗೆಗೆ ಯಾವ ಎಣ್ಣೆ ಯೂಸ್ ಮಾಡ್ತಿರೋ ಅದೇ ಎಣ್ಣೆನ ಕೂಡ ನೀವು ಹಾಕೊಬೋದು. ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ನಾನಿಲ್ಲಿ 1/4 ಟೇಬಲ್ ಸ್ಪೂನ್ ಸಾಸಿವೆನ ಹಾಕೊತಿದ್ದೀನಿ. ಹಾಗೆ 1/4 ಟೇಬಲ್ ಸ್ಪೂನ್ ಉದ್ದಿನ ಬೇಳೆನ ಕೂಡ ನಾನಿಲ್ಲಿ ಹಾಕೊಂಡಿದ್ದೀನಿ. ಹಾಗೆ ಕಟ್ ಮಾಡ್ಕೊಂಡಿರುವಂತಹ 1 ಹಸಿಮೆಣಸನ್ನು ಹಾಕೊತಿದ್ದೀನಿ. ಇದು ಮನೆಯಲ್ಲೇ ಬೆಳೆದಿರುವಂಥ ಹಸಿಮೆಣಸು, ತುಂಬಾ ಖಾರ ಇರುತ್ತೆ, ಸೊ ನಾನಿಲ್ಲಿ 1 ಹಾಕೊಂಡಿದ್ದೀನಿ. ನಿಮಗೆ ನೀವು ಪೇಟೆಯಿಂದ ತಂದಿರೋ ಹಸಿಮೆಣಸು ಯಾವ ಹಸಿಮೆಣಸಾದ್ರೂ ಕೂಡ ನಿಮ್ಮ ಖಾರಕ್ಕೆ ತಕ್ಕಂತೆಯೇ ಹಾಕೊಳ್ಳಿ. ಆಮೇಲೆ ಒಗ್ಗರಣೆ ಎಲ್ಲ ಕೆಂಪಾದ ನಂತರ ನಾನಿಲ್ಲಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಕೂಡ ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇರಲಿ, ಅಷ್ಟರೊಳಗೆ ನಾವು ಕಡಲೆ ಹಿಟ್ಟನ್ನು ಇಟ್ಕೊಂಡಿದ್ದೀವಲ್ವ, ಆ ಕಡಲೆ ಹಿಟ್ಟನ್ನು ಚೂರು ಗಂಟಿಲ್ಲದೆ ಇರೋ ರೀತಿಯಲ್ಲಿ ನಾವು ನೀರು ಹಾಕಿ ಕರಡ್ಕೊಬೇಕು. ಚೆನ್ನಾಗಿ ಕರಡ್ಕೊಳ್ಳೋಣ, ಚೂರು ಗಂಟಿಲ್ಲದೆ ಇರೋ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ, ಇದನ್ನ ನಾನು ಒಂದು ಸೈಡಿಗೆ ಎತ್ತಿಟ್ಕೊಂಡಿರ್ತೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ನಾನಿಲ್ಲಿ ಕಟ್ ಮಾಡ್ಕೊಂಡಿರುವಂತಹ 1 ಟೊಮೆಟೊನ ಕೂಡ ನಾನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಈರುಳ್ಳಿ ಟೊಮೆಟೊ ಚೆನ್ನಾಗಿ ಫ್ರೈ ಆದ ನಂತರ ನಾನಿಲ್ಲಿ 1 ಚಿಟಿಕೆಯಷ್ಟು ಅರಿಶಿನ ಕೂಡ ಇಲ್ಲಿ ಹಾಕೊತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗೋ ರೀತಿಯಲ್ಲಿ ಕೈ ಆಡಿಸ್ಕೊಳ್ಳಿ. ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನೀವು ಎಷ್ಟು ಜನಕ್ಕೆ ಮಾಡ್ತಿದ್ದೀರಾ ಅಂತ ಆ ಪ್ರಮಾಣದಲ್ಲಿ ನೀವು ಸ್ವಲ್ಪ ನೀರನ್ನು ಸೇರಿಸ್ಕೊಬೇಕಾಗತ್ತೆ. ನಾನು ಇಲ್ಲಿ ಮಾಡೋದು ಇಬ್ಬರಿಗೆ ಮಾಡ್ತಿರೋದು, ಸೊ ನಾನು ಇಲ್ಲಿ ಕಡಿಮೆ ನೀರನ್ನು ಹಾಕೊತಿದ್ದೀನಿ. ನೀವು ಎಷ್ಟು ಜನಕ್ಕೆ ಮಾಡ್ತಿದ್ದೀರಾ ಅನ್ನೋ ಪ್ರಮಾಣದಲ್ಲಿ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ನೀರು ಆ್ಯಡ್ ಆದ ಕೂಡಲೇ ಒಂದು ಸ್ವಲ್ಪ ನೀರು ಬಿಸಿಯಾಗೋಕ್ಕೆ ಹಾಗೆಯೇ ಸ್ವಲ್ಪ ಕುದಿಯೋಕ್ಕೆ ಬಿಡಿ. ನೀರು ಬಿಸಿಯಾದ ನಂತರ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರುವಂತಹ ಕಡಲೆ ಹಿಟ್ಟನ್ನು ಈ ನೀರಿಗೆ ನಾನಿಲ್ಲಿ ಆ್ಯಡ್ ಮಾಡ್ಕೊತಿದ್ದೀನಿ. ನೀರಿಗೆ ಹಾಕೊಂಡಾದಮೇಲೆ ಚೆನ್ನಾಗಿ ಕೈ ಆಡಿಸಿ, ಇಲ್ಲಾಂದರೆ ಗಂಟಾಗೋ ಸಾಧ್ಯತೆ ಇರುತ್ತೆ. ಗಂಟಾಗದೇ ಇರೋ ರೀತಿಯಲ್ಲಿ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊತಿದ್ದೀನಿ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕೊತಿದ್ದೀನಿ, ಸಾಕಾಗುತ್ತೆ 1 ಟೇಬಲ್ ಸ್ಪೂನ್. ನೀವು ಎಷ್ಟು ಮಾಡ್ತಿದ್ದೀರಾ ಅಂತ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ. ನಂತರ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಖಾರ ಕಡಿಮೆ ಆಗತ್ತೇನೋ ಅಂತ ಅನ್ನಿಸ್ತು, ಅದಕ್ಕೆ ನಾನಿಲ್ಲಿ 1 ಚಿಟಿಕೆಯಷ್ಟು ಮೆಣಸಿನ ಪುಡಿನ ನಾನಿಲ್ಲಿ ಹಾಕೊತಿದ್ದೀನಿ. ಅದು ಆಪ್ಷನಲ್, ನೀವು ಬೇಕಿದ್ರೆ ಮಾತ್ರ ಹಾಕೊಬೋದು, ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು. ಚೆನ್ನಾಗಿ ಕುದಿದು ಇವಾಗ ರೆಡಿಯಾಗಿದೆ. ಕಡಲೆ ಹಿಟ್ಟಿನ ಜುಳುಕ ಅಥವಾ ಕಡಲೆ ಹಿಟ್ಟಿನ ಬಾಜಿ ಅಂತ ಹೇಳ್ತಾರೆ ಇದಕ್ಕೆ. ತುಂಬಾ ಟೇಸ್ಟಿಯಾಗಿ, ತುಂಬಾ ಸಿಂಪಲ್ಲಾಗಿ, ತುಂಬ ಕ್ವಿಕ್ಕಾಗಿ ಕೂಡ ಮಾಡ್ಕೊಬೋದು. ದೋಸೆ ಚಪಾತಿ ಎಲ್ಲದಕ್ಕೂ ಕೂಡ ತುಂಬಾ ಸೂಟ್ ಆಗುತ್ತೆ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಈ ವಿಡಿಯೋಕ್ಕೋಸ್ಕರ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ನೋಟಿಫಿಕೇಷನನ್ನು ನೀವು ಆನ್ ಮಾಡಿಟ್ಕೊಂಡ್ರೆ ನಾನು ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಎಲ್ಲ ಥರದ ವಿಡಿಯೋನು ನನ್ನ ಚಾನಲ್ನಲ್ಲಿ ನೋಡ್ಬೋದು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಈ ರೆಸಿಪಿನ ನೀವು ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ.
ಆಯ್ತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.